ಈ ಭಾಗದ ಬಹುದಿನಗಳ ಕನಸು ನನಸಾಗುವುದೇ ಸನಿಹ. ಅಕ್ಟೋಬರ್ 29ರಂದು ಪ್ರಧಾನಿಯಿಂದ ಬೀದರ್ ಕಲಬುರಗಿ ರೈಲು ಮಾರ್ಗ ಉದ್ಘಾಟನೆ. ಕಲಬುರಗಿ ಬೀದರ್ ರೈಲು ಮಾರ್ಗ ಉದ್ಘಾಟನೆ ಕಲಬುರಗಿಯಲ್ಲಿ ಆಗಬೇಕೆಂದು ಆಗ್ರಹ. ಅಕ್ಟೋಬರ್ 28ರಂದು ಕಮಲಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಸ್ತೆ ತಡೆ. ಕಲಬುರಗಿಯಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಆರಂಭಿಸುವಂತೆ ಒತ್ತಾಯ. ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಆಗ್ರಹ. ಆಂದೋಲನದ ಸಿದ್ದಲಿಂಗ ಸ್ವಾಮಿಗಳನ್ನು ಬಂಧಿಸಿ ಗಡಿಪಾರು ಮಾಡುವಂತೆ ಆಗ್ರಹ. ಜೇವರ್ಗಿಯ ಕೋಮುವಾದ ವಿರೋಧ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಇಂದು ಬಾಲಿವುಡ್ ನಟಿ ರವೀನಾ ಟಂಡನ್ ಹುಟ್ಟುಹಬ್ಬ. ಬಾಲಿವುಡ್ನ ಮಸ್ ಮಸ್ ಗರ್ಲ್ಗೆ ಸುದ್ದಿ ಸಮಯದ ವೇಶ್. ಕಲಬುರಗಿ ದಕ್ಷಿಣ ಮತ್ತು ಉತ್ತರ ಮತಕ್ಷೇತ್ರದ ಜನಾಭಿಪ್ರಾಯ ಸಂಗ್ರಹ. ಅಕ್ಟೋಬರ್ 28ರಂದು ಸ್ಥಳೀಯ ಪ್ರಣಾಳಿಕೆ ರಚಿಸಲು ಬಿಜೆಪಿ ಸಜ್ಜು. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ಆಗ್ರಹ. ಜಿಲ್ಲಾ ಮಡಿವಾಳರ ಸಂಘ ಕಲಬುರಗಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ. ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ಶಿಕ್ಷಕೇತರ ಕಾನ್ಫೆಡರೇಷನ್ ಸುವರ್ಣ ಮಹೋತ್ಸವ. ಅಕ್ಟೋಬರ್ 31ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾರ್ಯಸೌಧದಲ್ಲಿ ವಿಚಾರ ಸಂಕಿರಣ. ಜೇವರ್ಗಿ ಪುರಸಭೆಯಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ. ಆಮ್ ಆದ್ಮಿ ಪಕ್ಷದಿಂದ ದಾಖಲೆ ಬಿಡುಗಡೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಲ್ಕೇಕರ್. ಈ ಭಾಗದ ಬಹುದಿನಗಳ ಕನಸು ನನಸಾಗುತ್ತಿದ್ದು ಅಕ್ಟೋಬರ್ 29ರಂದು ಬೀದರ್ ಕಲಬುರಗಿ ರೈಲು ಮಾರ್ಗ ಪ್ರಧಾನಿಯವರಿಂದ ಉದ್ಘಾಟನೆಗೊಳ್ಳಲಿದೆ. ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಮತ್ತು ಕಲಬುರಗಿ ಮಧ್ಯೆ ನೂತನ ರೈಲ್ವೆ ಮಾರ್ಗ. ಉತ್ತರ ಕರ್ನಾಟಕವು ತನ್ನ ಸಂಸ್ಥಾಪನಾ ದಿನಾಚರಣೆಯ ಹತ್ತಿರದಲ್ಲಿರುವಾಗ ಹೊಸ ರೂಪದಲ್ಲಿ ಜನ್ಮ ತಾಳಲು ಸಿದ್ಧವಾಗಿದೆ. ಈ ಭಾಗದ ಜನರ ಬಹುದಿನಗಳ ಕನಸಾದ ಸಂಸ್ಕೃತಿಯ ಪ್ರತೀಕವಾದ ಬೀದರ್ ನಗರ ಮತ್ತು ಜ್ಞಾನ ದಾಸೋಹವಾಗಿರುವ ಕಲಬುರಗಿ ನಗರಕ್ಕೆ ರೈಲು ಸಂಪರ್ಕ ಈಗ ನನಸಾಗುತ್ತಿದೆ. ಬೀದರ್ ಮತ್ತು ಕಲಬುರಗಿ ನೂತನ ರೈಲು ಮಾರ್ಗವು ಹುಮ್ನಾಬಾದ್ ಮತ್ತು ಕಮಲಾಪುರ ಮಧ್ಯೆ ಹಾದು ಹೋಗಿದ್ದು ಇದರ ಉದ್ಘಾಟನೆಯನ್ನು ಅಕ್ಟೋಬರ್ 29ರಂದು ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದಾರೆ. ಈ ನೂತನ ರೈಲು ಮಾರ್ಗದ ಒಟ್ಟು ಉದ್ದ 110.40 ಕಿಲೋಮೀಟರ್. ಇದು ಮಂಜೂರಾಗಿದ್ದು 1998ರಲ್ಲಿ. ಇದರ ಒಟ್ಟು ವೆಚ್ಚ 1542.41 ಕೋಟಿ ರೂಪಾಯಿ. ಇದು ಸಾಧ್ಯವಾಗಿಸಲು ಅವಿರತವಾಗಿ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲೇಬೇಕು. ಈ ಯೋಜನೆಯ ವೆಚ್ಚವನ್ನು ಭಾರತೀಯ ರೈಲ್ವೆ ಮತ್ತು ಕರ್ನಾಟಕ ಸರ್ಕಾರ ಶೇಕಡ 50-50 ಅನುಪಾತದಲ್ಲಿ ಭರಿಸಿವೆ. ಮೊದಲ ಘಟ್ಟ ಪೂರ್ಣಗೊಂಡಿದ್ದು ಕನ್ನಾಪುರ್ ಹುಮ್ನಾಬಾದ್ ಮಧ್ಯೆ 37.32 ಕಿಲೋಮೀಟರ್ ಉದ್ದದಲ್ಲಿ. ಇದರಿಂದ ಬೀದರ್ ಮತ್ತು ಹುಮ್ನಾಬಾದ್ ಮಧ್ಯೆ ಪ್ಯಾಸೆಂಜರ್ ರೈಲ್ವೆ ಸೇವೆ ಆರಂಭಗೊಂಡಿದ್ದು 2013ರಲ್ಲಿ. ಎರಡನೇ ಘಟ್ಟ ಕಲಬುರಗಿ ಮತ್ತು ಹುಮ್ನಾಬಾದ್ ಮಧ್ಯೆ 72.40 ಕಿಲೋಮೀಟರ್ ಮಾರ್ಗ ಪೂರ್ಣಗೊಂಡಿದ್ದು 2017ರ ಅಕ್ಟೋಬರ್ನಲ್ಲಿ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಒಂದು ನಿಗದಿತ ಸೂಕ್ತ ರೇಖೆಯಲ್ಲಿ ಈ ರೈಲು ಮಾರ್ಗ ತಲೆಯೆತ್ತಿದೆ. ಈ ರೈಲು ಮಾರ್ಗದಲ್ಲಿ ಒಟ್ಟು 12 ಸಣ್ಣ ರೈಲು ನಿಲ್ದಾಣಗಳಿವೆ. ಅವು ಕಣಜಿ, ಹಳಿಖೇಡ್ಬಿ, ನಂದರ್ಗಾಂವ್, ಹುಮ್ನಾಬಾದ್, ಕಲ್ಲೂರ್ ರೋಡ್, ಹಳಿಖೇಡ್ ಹೆಚ್, ಮರ್ಗುತ್ತಿ, ಕಮಲಾಪುರ್, ನಬಾಡಗಿ, ಮಹಗಾಂವ್, ಕುರಿಕೋಟ ಮತ್ತು ಸುಲ್ತಾನ್ಪುರ್ಗಳಾಗಿವೆ. ಒಟ್ಟು 259 ಸೇತುವೆಗಳು ಈ ರೈಲು ಮಾರ್ಗದ ಮಧ್ಯೆ ಇವೆ.
ಇದರಲ್ಲಿ ಒಂದು ಬೃಹತ್ ಗಾತ್ರ ಮತ್ತು 13 ಪ್ರಮುಖ ಸೇತುವೆಗಳಾಗಿವೆ 13 ಮೇಲ್ಸೇತುವೆ ಮತ್ತು 51 ಭೂಗರ್ಭ ರಸ್ತೆಗಳು ಇದರಲ್ಲಿವೆ ಹೀಗಾಗಿ ರೈಲ್ವೆ ಕ್ರಾಸಿಂಗ್ ಸುಲಭವಾಗಲಿದೆ ಇಂಜಿನಿಯರ್ ಗಳಿಗೆ ದೊಡ್ಡ ಸವಾಲಾಗಿದ್ದು ಮರಗುತ್ತಿ ಹತ್ತಿರ 1.7 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ರಚನೆ ಈ ಮಾರ್ಗ ಒಂದು ಕಡೆ ವಿಕಾರಾಬಾದ್ ಪರಳಿ ರೈಲ್ವೆ ಲೈನ್ ಮತ್ತು ಇನ್ನೊಂದೆಡೆ ವಾಡಿ ಸೋಲಾಪುರ್ ರೈಲ್ವೆ ಲೈನ್ ಅನ್ನು ಹೊಂದಿದೆ ಇದರಿಂದ ಬೆಂಗಳೂರು ಮತ್ತು ಮುಂಬೈನಿಂದ ಬೀದರ್ನ ಮಾರ್ಗವನ್ನು ಕಡಿತಗೊಳಿಸಿದಂತಾಗಿದೆ ಈ ನೂತನ ರೈಲು ಮಾರ್ಗದಿಂದ ಈ ಭಾಗದ ಕೈಗಾರಿಕೋದ್ಯಮ ಮತ್ತು ಕೃಷಿ ಸರಟು ಸಾಗಾಣಿಕೆಗೆ ಉತ್ತೇಜನ ದೊರೆಯಲಿದೆ ಈ ಮಾರ್ಗ ಕೇವಲ ರೈಲು ಮಾರ್ಗವಾಗದೆ ಪ್ರಯಾಣಿಕರ ಪ್ರತಿ ಭಾರತೀಯ ರೈಲ್ವೆಯ ಸೇವಾ ನಿಷ್ಠೆಯ ಪ್ರತೀಕವಾಗಿದೆ ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ